हेलो फ्रेंड्स, वेलकम टू जेके होम किचन। इवत्तु क्रिसमस स्पेशल केक आना प्लम केक ना मनेनल्ले सुलभ आगि टेस्टी आगि हेगे माडोदु अंत ई वीडियोदल्लि तोरिस्ता इदीनि, बन्नि नोडोण। प्री प्लम केक माडक्के फस्ट नावु ड्राई फ्रूट्स न आरेंज ज्यूस नल्लि नेन्सकोबेकु। सो अदरिंद नानु ओंदु एरडु आरेंज न तगोंडिदीनि। ई आरेंज इंद ज्यूस न तेगेबिट्टु ड्राई फ्रूट्स नल्ल इदरल्लि नेन्स हाकोण। ज्यूस माडि तगोंडिदीनि। ई आरेंज ज्यूस नल्लि नावु ओंदोंदागि ड्राई फ्रूट्स न हाकि मिक्स माड्कोळ्ळोण। इदु डेट्स, खर्जूरु ओंदु अर्ध कप तगोंडिदीनि। नंतर ब्लैक राइसिंग, कप्पु द्राक्षि अर्ध कप। नंतर टूटी फ्रूटी अंत सिगुत्ते, इदु ओंदु कप। ग्रेप्स वन कप। इदिष्टुनु हाकि आरेंज ज्यूस नल्लि ओंदु 1 अवर् इंद 2 अवर् नेन्सिट्बिडोण। नोडि ड्राई फ्रूट्स नल्ल आरेंज ज्यूस नल्लि ओंदु 1 अवर् इंद 2 अवर् म्यारिनेट आगक्के बिट्टिदीनि। नावु एष्टु होत्तु इदन्न नेन्सतीवो अष्टु तुंब चेन्नागि टेस्ट् आगि बरुत्ते। सो एष्टु लांग् टैम् नेन्सिट्रुनु नमगे ओळ्ळेदे। ಈಗ ಪ್ಲಮ್ ಕೇಕ್ ಗೆ ಶುಗರ್ ನ ಪೌಡರ್ ಮಾಡ್ಕೊಳ್ಳೋಣ। ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು 2 ಏಲಕ್ಕಿ, ಒಂದು 3 ಚಕ್ಕೆ, ಒಂದು 4 ರಿಂದ 5 ಲವಂಗನ ಹಾಕಿಬಿಟ್ಟು ಅದರಲ್ಲಿ 1 ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ। ಇದನ್ನ ಹಾಕಿ ಪೌಡರ್ ಮಾಡ್ಕೊಳ್ಳೋಣ। ನೋಡಿ ಡ್ರೈ ಫ್ರೂಟ್ಸ್ ನ ಆರೆಂಜ್ ಜ್ಯೂಸ್ ನಲ್ಲಿ ಒಂದು 2 ರಿಂದ 3 ಅವರ್ ನೆನೆಸಿಟ್ಟಿದ್ದೀನಿ। ಈಗ ಇದರಲ್ಲಿ ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ, ಗೋಡಂಬಿನ ಹಾಕೊಳ್ಳೋಣ। ನಂತರ ಬಾದಾಮನ ಹಾಕೊಳ್ಳೋಣ। ಇದನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು। ಈ ಡ್ರೈ ಫ್ರೂಟ್ಸ್ ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ। ಈಗ ಕ್ಯಾರಮೆಲ್ ಸಿರಪ್ ನ ರೆಡಿ ಮಾಡ್ಕೊಳ್ಳೋಣ। ಕ್ಯಾರಮೆಲ್ ಸಿರಪ್ ಮಾಡಕ್ಕೆ ನಾನು 1 ಕಪ್ ಶುಗರ್ ನ ಗ್ರೈಂಡ್ ಮಾಡಿ ತಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಕಪ್ ಶುಗರ್ ನ ಈ ರೀತಿ ಪ್ಯಾನ್ ನಲ್ಲಿ ಹಾಕೊಳ್ಳೋಣ। ಸ್ಟವ್ ಆನ್ ಮಾಡ್ಬಿಟ್ಟು ಪ್ಯಾನ್ ನಲ್ಲಿ ಶುಗರ್ ಪೌಡರ್ ನ ಹಾಕಿಬಿಟ್ಟು ಕ್ಯಾರಮೆಲ್ ಸಿರಪ್ ಗೆ ರೆಡಿ ಮಾಡ್ಕೊಳ್ಳೋಣ। ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ನೀರನ್ನ ಹಾಕೊಳ್ಳೋಣ। ಸ್ಟವ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಶುಗರ್ ಎಲ್ಲ ಮೆಲ್ಟ್ ಆಗಿ ಬ್ರೌನ್ ಕಲರ್ ಬರೋ ತನಕ ಬಿಡಬೇಕು। ಶುಗರ್ ನ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು। ಇದು ಕರೆಕ್ಟ್ ಆಗಿ ಬ್ರೌನ್ ಕಲರ್ ಬರೋ ತನಕ ನಾವು ಮೆಲ್ಟ್ ಮಾಡ್ಕೋಬೇಕು। ನೋಡಿ ಶುಗರ್ ಎಲ್ಲ ಮೆಲ್ಟ್ ಆಗಿ ಈ ರೀತಿ ಬ್ರೌನ್ ಕಲರ್ ಅಲ್ಲಿ ಬರಬೇಕು। ಅದುವರೆಗೂ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು। ಈ ರೀತಿ ಬ್ರೌನ್ ಕಲರ್ ಬಂದ ಮೇಲೆ ಇದರಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು। ಒಂದು 4 ಟೇಬಲ್ ಸ್ಪೂನ್ ಬಿಸಿನೀರನ್ನ ಹಾಕಿಬಿಟ್ಟು ನಾವು ಅದನ್ನ ಮಿಕ್ಸ್ ಮಾಡ್ಕೊಬೇಕು। ನೋಡಿ ಕ್ಯಾರಮೆಲ್ ಸಿರಪ್ನ ರೆಡಿ ಮಾಡಿ ಒಂದು ಬೌಲ್ ಗೆ ಹಾಕಿ ಇಟ್ಕೊಂಡಿದ್ದೀನಿ। ನಂತರ ಒಂದು ಬೌಲ್ ತಗೊಂಡಿದ್ದೀನಿ, ಬೌಲ್ ನಲ್ಲಿ 3 ಎಗ್ ನ ಹಾಕೊಳ್ಳೋಣ। ವೆನಿಲಾ ಎಸೆನ್ಸ್ ಹಾಕಿದ ಮೇಲೆ ಬ್ಲೆಂಡರ್ ಇಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ। ಇನ್ನ ಒಂದು 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ। ಈಗ ಇದರಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಗರ್ ನ
ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಬೀಟ್ ಮಾಡ್ಕೊಳ್ಳೋಣ. ಶುಗರ್ನ ಹಾಕಿಬಿಟ್ಟು ನಾವು ಒಂದು 10 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಎಗ್ ಮತ್ತೆ ಶುಗರ್ ನೆಲ್ಲ ಹಾಕಿ ಈ ರೀತಿ ಫ್ಲಫಿ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಂತರ ಇದರಲ್ಲಿ 1/2 ಕಪ್ ಎಣ್ಣೆನ ಹಾಕೊಳ್ಳೋಣ. ಹಾಕಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋ. ಎಗ್ ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಯ್ತು. ಈಗ ಇದರಲ್ಲಿ 1 ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟನ್ನ ಈ ಜಲ್ರೆನಲ್ಲ ಹಾಕಿ ಹಾಗೆ ಜಲ್ರೆ ಮಾಡಿ ತಗೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ನಂತರ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮೈದಾ ಹಿಟ್ಟನ್ನ ಹಾಕಿ ಒಂದು ರೌಂಡ್ ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಮೈದಾ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾವು ಕ್ಯಾರಮೆಲ್ ಸಿರಪ್ ರೆಡಿ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕೊಳ್ಳೋಣ. ಕ್ಯಾರಮೆಲ್ ಸಿರಪ್ನ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಡ್ರೈ ಫ್ರೂಟ್ಸ್ನ ಆರೆಂಜ್ ಜ್ಯೂಸಲ್ಲಿ ನೆನೆಸಿಟ್ಟಿದ್ವಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬ್ಯಾಟರ್ನ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಪ್ಯಾನಲ್ಲಿ ಹಾಕ್ಕೊಳ್ಳೋಣ. ನಾನು 1 ಕೆಜಿ ಅಷ್ಟು ಪ್ಲಮ್ ಕೇಕ್ನೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು 1 ಕೆಜಿ ಪ್ಯಾನ್ ಇದು. ಪ್ಯಾನಲ್ಲಿ ಬಟರ್ ಪೇಪರ್ನ ಸ್ಪ್ರೆಡ್ ಮಾಡಿಬಿಟ್ಟು ಬಟರಿಂದ ಫುಲ್ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಬ್ಯಾಟರ್ನ ಇದರಲ್ಲಿ ಹಾಕೋಬೇಕು. ಮಿಕ್ಸ್ ಮಾಡಿರೋ ಬ್ಯಾಟರ್ನ ಮೋಲ್ಡ್ನಲ್ಲಿ ಹಾಕೊಳ್ಳೋಣ. ಸೆಲ್ಸಿಯಸ್ನಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಓವನಲ್ಲಿ ಇಟ್ಬಿಡೋಣ. ಒನ್ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 45-50 ಮಿನಿಟ್ಸ್ ಬೇಕಿಂಗ್ ಟೈಮ್ನ ಇಟ್ಬಿಟ್ಟು ಬೇಕ್ ಮಾಡ್ಕೊಳ್ಳೋಣ. ಪ್ಲಮ್ ಕೇಕ್ ರೆಡಿ ಆಗಿದೆ. 45 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಸೊ ನೀವು ಬೇಕಾಗಲಿಲ್ಲ ಅಂದರೆ ಇನ್ನೂ ಒಂದು 5-10 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಕೊಂಡು ಬೇಕ್ ಮಾಡ್ಕೋಬೋದು. ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ ಆಗಿದೆ. ನೋಡಿ ಕೇಕ್ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್